ರಾಜ್ಯಾದ್ಯಂತ ಹೆದ್ದಾರಿಗಳಲ್ಲಿ ರೈತರು ಬಂದು ಕೂರ್ತಾ ಇದ್ದಾರೆ. ಕಾರಣ ಇಷ್ಟೇ, ಹೊಲ ಗದ್ದೆಗಳಲ್ಲಿ ಇರಬೇಕಾದಂತ ರೈತರು ರಸ್ತೆಗೆ ಯಾಕೆ ಬಂದಿದ್ದಾರೆ ಅಂದ್ರೆ, ಭಾರತ ಸರ್ಕಾರ ರೈತರನ್ನ ಒಕ್ಕಲ್ತನದಿಂದ ಹೊರದಬ್ಬುವಂತ ಕಾನೂನುಗಳನ್ನ ಜಾರಿಗೆ ತಂದಿದ್ದಾರೆ. ಸನ್ಮಾನ್ಯ ನರೇಂದ್ರ ಮೋದಿ ಅವರು ಜಾರಿಗೆ ತಂದಂತ ಕಾನೂನು ಏನಿದೆ, ಅದಕ್ಕೆ ಒಂದು ಸಾಂವಿಧಾನಿಕವಾದಂತ ಶಕ್ತಿಯನ್ನ ಕೇವಲ ಬರೀ ಮಾತಿನಲ್ಲಿ ಘೋಷಣೆ ಆಗಲಿಲ್ಲ, ಅದಕ್ಕೆ ಆ ಶಕ್ತಿಯನ್ನ ತುಂಬಿ ಕಾನೂನನ್ನ ಜಾರಿಗೊಳಿಸಿದ್ದಾರೆ. ಅದಕ್ಕೆ ನಾವು ಈಗ ಹೇಳ್ತಾ ಇದೀವಿ, ಸನ್ಮಾನ್ಯ ಪ್ರಧಾನ ಮಂತ್ರಿಗಳೇ, ತಾವು ಘೋಷಣೆ ಮಾಡಿರೋದ್ರ ಬಗ್ಗೆ ಅಪಾರ ಗೌರವ ಇದೆ, ಹಾಗೇನೆ ನೀವು ಕೂಡ ಪಾರ್ಲಿಮೆಂಟ್ ನಲ್ಲಿ ಈ ಕಾನೂನುಗಳನ್ನ ಹೇಗೆ ಶಕ್ತಿ ತುಂಬಿದ್ರು ಪಾರ್ಲಿಮೆಂಟ್ ನಲ್ಲಿ, ಹಾಗೆ ಅದರ ಶಕ್ತಿಯನ್ನ ವಾಪಸ್ ಪಡೆದು ಘೋಷಣೆ ಮಾಡಿ ಅಂತ ಹೇಳ್ತಾರೆ. ಇದರ ಜೊತೆಗೆ ಈಗಾಗಲೇ MSP ಗ್ಯಾರಂಟಿ ಕೊಡಿ ಅಂತ ಹೇಳ್ತಾ ಇದೆ. MSP ಗ್ಯಾರಂಟಿ ಯಾಕೆ ಕೊಡಿ ಅಂತ ಕೇಳ್ತಾ ಇದೀವಿ ಅಂದ್ರೆ, 2014 ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಆದ್ರು, ಆಗಿನ ಅವರ ಚುನಾವಣೆ ಪ್ರಣಾಳಿಕೆಯಲ್ಲಿ ದೇಶದ ರೈತರಿಗೆ ಮೊದಲ ಆದ್ಯತೆ, ಡಾಕ್ಟರ್ ಸ್ವಾಮಿನಾಥನ್ ವರದಿ ಆಧರಿಸಿ ರೈತರಿಗೆ MSP ಅನ್ನ ಕೊಡ್ತೀವಿ ಅಂತ. ಅದನ್ನ ಕೈ ಬಿಟ್ಬಿಟ್ಟು ಉಳಿದಿದ್ದೆಲ್ಲ ಮಾತಾಡಿದ್ರೆ ಸರಿಯಾಗೋದಿಲ್ಲ. MSP ಗ್ಯಾರಂಟಿ ಬಿಲ್ ಅನ್ನು ಕೂಡ ತಾವು ಸದನದಲ್ಲಿ ಮಂಡನೆ ಮಾಡಿ ಘೋಷಣೆ ಮಾಡಬೇಕನ್ನೋದು ನಮ್ಮದು ಎರಡನೇ ಅಜೆಂಡಾ ಆಗಿದೆ. ಮೂರನೇ ವಿಷಯ ಏನಂದ್ರೆ, ಅಲ್ಲಿ ಸತ್ತಿರ್ತಕ್ಕಂಥ ರೈತರು ಏನಿದ್ದಾರೆ, 700ಕ್ಕೂ ಹೆಚ್ಚು ಜನ ರೈತರು ಅಲ್ಲಿ ಜೀವ ಬಿಟ್ಟು. ಕಾರಣ ಇಷ್ಟೇ, ಏನು ಅಲ್ಲಿ ಚಳಿ ಏನಿತ್ತು, -10 ಡಿಗ್ರಿ, ಬಿಸಿಲು ತಾಪಮಾನ ಏನು 46-47 ಇತ್ತು, ಈ ಎಲ್ಲ ಒತ್ತಡದಿಂದ ಅವರೇನು ಮಾಡಿದರು, ಜೀವ ಬಿಟ್ಟಿದ್ದಾರೆ. ಈ ಜೀವ ಸುಮಾರು 700ಕ್ಕೂ ಹೆಚ್ಚು ಜನ ಸತ್ತಿದ್ದಾರೆ. ಆ ಕಾರಣಕ್ಕೆ ನಾವು ಹೇಳ್ತಾ ಇದ್ದೀವಿ, ದಯಮಾಡಿ ನರೇಂದ್ರ ಮೋದಿಯವರು ಪ್ರತಿ ಕುಟುಂಬಕ್ಕೆ 1 ಕೋಟಿ ರೂಪಾಯಿಯನ್ನು ಕೊಡಬೇಕು. ಯಾಕಂದರೆ ನಮ್ಮ ಪಕ್ಕದ ರಾಜ್ಯ ತೆಲಂಗಾಣ ಮುಖ್ಯಮಂತ್ರಿ ಹೇಳಿದರು, ಆ ಪ್ರತಿ ಕುಟುಂಬಕ್ಕೆ ನಾನು 3 ಲಕ್ಷ ರೂಪಾಯಿ ಕೊಡ್ತೇನೆ ಅಂತೇಳಿ. ನಾನು ಬೊಮ್ಮಾಯಿ ಅವ್ರಿಗೆ ಕೇಳ್ತೀನಿ, ಮಾನ್ಯ ಬೊಮ್ಮಾಯಿ ಅವರೇ, ನೀವು ರೈತ ವಿರೋಧವಾದಂಥ ಧೋರಣೆಯನ್ನು ಹೊಂದಿದಂಥ ಸರ್ಕಾರ ನಿಮ್ಮದು, ಇಂಥ ಅಪಾಯದ ಕಾನೂನನ್ನು ಇಡೀ ದೇಶದಲ್ಲಿ ಎಲ್ಲೇ ತರದೇ ಇದ್ರೂ ನೀವು ಅದನ್ನು ಜಾರಿಗೆ ತಂದುಬಿಟ್ಟಿದ್ರಿ, ಈಗ ವಾಪಸ್ ಪಡಿಬೇಕು. ಅದ್ರ ಜೊತೆಗೆ ಭಾರತ ದೇಶದಲ್ಲಿ ಹೋರಾಟದಲ್ಲಿ, ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.